ಹರೇ ಕೃಷ್ಣ, ಎಲ್ಲರಿಗೂ ನಮಸ್ಕಾರ. ಓಂಕಾರ ಕ್ರಿಯೇಷನ್ಸ್ಗೆ ಸ್ವಾಗತ. ಈ ದಿನದ ರೆಸಿಪಿ ಪನ್ನೀರ್ ಮಸಾಲ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಲೆ ಹೆಣ್ಣೋರ್ಗೂ ನೋಡಿ, ಹಂತ ಹಂತವಾಗಿ ನಾನು ತೋರಿಸ್ತಾ ಹೋಗ್ತೇನೆ. ತುಂಬಾ ಸುಲಭವಾಗಿ ಮಾಡ್ಕೋಬೋದು ಮನೆಯಲ್ಲಿ ಪನ್ನೀರ್ ಮಸಾಲನ. ನಾವು ಚಪಾತಿಗೆ, ಪೂರಿಗೆ, ದೋಸೆಗೆ, ನೀರು ದೋಸೆಗೆ ಮತ್ತು ಅಕ್ಕಿ ರೊಟ್ಟಿಗಂತೂ ಒಂದೊಳ್ಳೆ ಕಾಂಬಿನೇಷನ್ ಅಂತಲೇ ಮಾಡ್ಬೋದು. ಹಾಗೆ ಜೀರಾ ರೈಸ್ ಅಥವಾ ಗೀರಾ ರೈಸ್ಗೂ ಸಹ ಒಂದು ಸೈಡ್ ಡಿಶ್ ಆಗುತ್ತೆ, ತುಂಬಾ ರುಚಿಯಾಗಿರುತ್ತೆ. ಬನ್ನಿ, ಪನ್ನೀರ್ ಮಸಾಲೆಗೆ ಬೇಕಾಗಿರುವ ಸಾಮಗ್ರಿಗಳು ಏನು ಅಂತ ನೋಡೋಣ. 200 ಗ್ರಾಮ್ ಪನ್ನೀರು, 100 ಗ್ರಾಮ್ ಅಡುಗೆ ಎಣ್ಣೆ, 100 ಗ್ರಾಮ್ ಮೊಸರು, 1/2 ಚಮಚ ಗರಂ ಮಸಾಲ ಪೌಡರ್, 1 ಚಮಚ ಅಚ್ಚ ಖಾರದ ಪುಡಿ, 1 ಚಮಚ ಧನಿಯಾ ಪುಡಿ, 1/2 ಚಮಚದಷ್ಟು ಅರಶಿನ ಪುಡಿ, 1 ಚಮಚ ಕಸೂರಿ ಮೇತಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಚಮಚ ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು, ಸುಮಾರು 1 ಚಮಚದಷ್ಟು ಇಟ್ಕೊಂಡಿದ್ದೀನಿ, 1 ಹಿಡಿ ಪುದೀನ ಸೊಪ್ಪು, 1 ಗೆಡ್ಡೆ ಬೆಳ್ಳುಳ್ಳಿ ಮತ್ತು 1 ಇಂಚಷ್ಟು ಶುಂಠಿನ ನಾನು ಇಲ್ಲಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. 1/2 ಹೋಳು ಕೊಬ್ಬರಿನಲ್ಲಿ, 1/2 ಹೋಳು ಮಾತ್ರ ನಾನು ಕೊಬ್ಬರಿ ತೊಗೊಂಡಿದ್ದೀನಿ. ಇಲ್ಲಿ 2 ಈರುಳ್ಳಿ, 5 ಹಸಿರುಮೆಣಸಿನ್ಕಾಯಿ, 10 ಗೋಡಂಬಿ. ಇಷ್ಟೆಲ್ಲ ಸಾಮಗ್ರಿಗಳನ್ನ ಬಳಸ್ತಾ ಪನ್ನೀರ್ ಮಸಾಲ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ತೆಗೆದುಕೊಂಡಿರುವಂತಹ ಕೊಬ್ಬರಿ ಚೂರುಗಳನ್ನ ಹಾಕೋತಾ ಇದ್ದೀನಿ. ಹಾಗೆ ಗೋಡಂಬಿ ಬೇಕಿದ್ರೆ ನೆನೆಸು ಸಹ ಹಾಕೋಬೋದು. ಹಾಗೆ ಶುಂಠಿ ಬೆಳ್ಳುಳ್ಳಿನ ಸಹ ಸೇರಿಸ್ತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕೋದು ಆಪ್ಷನಲ್, ನಿಮ್ಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. 5 ಹಸಿಮೆಣಸಿನ್ಕಾಯಿ, 1 ಹಿಡಿಯಷ್ಟು ಪುದೀನ ಸೊಪ್ಪು, 2 ಈರುಳ್ಳಿ, ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಬೋಬೇಕಾಗತ್ತೆ. 1/4 ಲೋಟದಷ್ಟು ನೀರನ್ನು ಹಾಕೋತಾ ಇದ್ದೀನಿ ನಾನಿಲ್ಲಿ. ನುಣ್ಣಗೆ ರುಬ್ಬೋಬೇಕು. ಮೊದಲಿಗೆ ನಾನಿಲ್ಲಿ 1 ಕಬ್ಬಿಣದ ಬಾಣಲಿನಲ್ಲಿ ಪನ್ನೀರನ್ನ ಶಾಲೋ ಫ್ರೈ ಮಾಡ್ಕೋತಾ ಇದ್ದೀನಿ. ಸ್ಟೌವ್ ಹೈ ಫ್ಲೇಮ್ನಲ್ಲಿರಲಿ, ಬಾಣಲಿ ಚೆನ್ನಾಗಿ ಬಿಸಿ ಹಾಕಬೇಕು. ಬಿಸಿ ಆದ ನಂತರ ಸುಮಾರು 3 ಚಮಚದಷ್ಟು ಅಡುಗೆ ಎಣ್ಣೆಯನ್ನು ಹಾಕೋತಾ ಇದ್ದೀನಿ. ನಾನಿಲ್ಲಿ ಕಡಲೆಕಾಯಿ ಎಣ್ಣೆನ ಬಳಸ್ತಾ ಇದ್ದೀನಿ. ಸುಮಾರು 3 ಚಮಚದಷ್ಟು ಕಡಲೆಕಾಯಿ ಎಣ್ಣೆನ ಹಾಕಿ ಬಿಸಿ ಆಗಲಿಕ್ಕೆ ಬಿಡಬೇಕು. ಆನಂತರ ನಾನಿಲ್ಲಿ ಪನ್ನೀರನ್ನ ಮೀಡಿಯಂ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಇನ್ನೂ ಸಣ್ಣದಾಗೂ ಸಹ ಕಟ್ ಮಾಡ್ಕೋಬೋದು. ಪನ್ನೀರನ್ನ ಫ್ರೈ ಮಾಡಿದಲೆ ಹಾಗೆ ಸಹ ಹಾಕೋಬೋದು, ಆದರೆ ಫ್ರೈ ಮಾಡಿ ಹಾಕಿದ್ರೆ ತುಂಬಾ ರುಚಿಯಾಗಿರುತ್ತೆ ಮತ್ತು ಗ್ರೇವಿನಲ್ಲಿ ಕಲಸೋಗೋದಿಲ್ಲ ಪನ್ನೀರು. ಆದ್ದರಿಂದ ನಾನಿಲ್ಲಿ ಶಾಲೋ ಫ್ರೈ ಮಾಡ್ಕೋತಾ ಇದ್ದೀನಿ. ಈ ರೀತಿ ಸಪ್ರೇಟ್ ಬಾಣಲಿನಲ್ಲಿ ಮಾಡ್ಕೊಳ್ಳೋದ್ರಿಂದ ಭಾಳ ಸುಲಭ ಆಗುತ್ತೆ ನಮಗೆ ಗ್ರೇವಿ ಮಾಡಲಿಕ್ಕೆ. ಆದ್ದರಿಂದ ನಾನಿಲ್ಲಿ ಸಪ್ರೇಟ್ ಬಾಣಲಿನಲ್ಲಿ ಮಾಡ್ಕೋತಾ ಇದ್ದೀನಿ. ಸುಮಾರು 1 ರಿಂದ 2 ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲಿ ಈ ರೀತಿ ಫ್ರೈ ಮಾಡಿಕೊಂಡು ಆ ನಂತರ ಸ್ವಲ್ಪ ಹಚ್ಚ ಖಾರದ ಪುಡಿನ ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಅರಶಿನದ ಪುಡಿ ಮತ್ತು ಪನ್ನೀರ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಇಲ್ಲಿ ಉಪ್ಪನ್ನು ಹಾಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲೋ ಫ್ಲೇಮ್ ಸ್ಟೋವ್ ಮೇಲೆ ನಾನು ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಸುಮಾರು 5 ರಿಂದ 6 ನಿಮಿಷಗಳ ಕಾಲ. ಪನ್ನೀರ್ ಆಗ ತುಂಬಾ ಚೆನ್ನಾಗಿ ಬೇಯುತ್ತೆ. ಹೈ ಫ್ಲೇಮ್ ಸ್ಟೋವ್ನಲ್ಲಿ ನಾನು ಗ್ರೇವಿ ಮಾಡ್ಕೋತೀನಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಉಪ್ಪು, ಖಾರ, ಅರಶಿನ ಪುಡಿ ಚೆನ್ನಾಗಿ ಹೊಂದ್ಕೋಬೇಕು ಪನ್ನೀರ್ಗೆ. ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ರೀತಿ ಚೆನ್ನಾಗಿ ಶಾಲೋ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ರೀತಿ ಮಿಕ್ಸ್ ಮಾಡಾದಮೇಲೆ ಪನ್ನೀರ್ನೆಲ್ಲ ಸಮ ಮಾಡಿಬಿಟ್ಟು ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ನಾನು ಪಕ್ಕದ ಸ್ಟೋವ್ಗೆ ಈ ಬಾಣಲಿನ ಶಿಫ್ಟ್ ಮಾಡ್ಕೋತೀನಿ. ಈಗ ಮತ್ತೊಂದು ಬಾಣಲಿನಲ್ಲಿ ನಾನು ಗ್ರೇವಿನ ಒಗ್ಗರಣೆ ಹಾಕೋತಾ ಇದ್ದೀನಿ. ಒಗ್ಗರಣೆಗೆ ನೀವು ಇಷ್ಟಪಡೋದಾದರೆ ಸೋಂಪು, ಪಲಾವ್ ಎಲೆ, ಚಕ್ಕೆ, ಲವಂಗನು ಸಹ ಹಾಕೋಬೋದು. ನಾನಿಲ್ಲಿ ಗರಂ ಮಸಾಲ ಪೌಡರ್ ಬಳಸಿರೋದ್ರಿಂದ ಅದೆಲ್ಲ ಹಾಕೋತಾ ಇಲ್ಲ. ಈಗ ಮಿಕ್ಕಿರುವಂತಹ ಅಡುಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಸ್ಟೌವ್ ಹೈ ಫ್ಲೇಮ್ನಲ್ಲೇ ಇರಲಿ, ಎಣ್ಣೆ ಕಾಯಬೇಕಾದ್ರೆ ರುಬ್ಬಿರುವಂತಹ ಮಸಾಲೆನೂ ಸಹ ಸೇರಿಸ್ತಾ ಇದ್ದೀನಿ. ಮಸಾಲೆ ಹಾಕಬೇಕಾದ್ರೆ ಸ್ಟೌವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ, ಇಲ್ಲ ಮಸಾಲೆ ಆಚೆ ಸಿಡಿಯುತ್ತೆ. ಈಗ ಮಿಕ್ಸಿ ಜಾರ್ನೂ ಸಹ ತೊಳೆದು ಆ ನೀರನ್ನು ಸಹ ಸೇರಿಸ್ಕೋತಾ ಇದ್ದೀನಿ. ಸ್ವಲ್ಪ ತೆಳ್ಳಗೆ ಇರಲಿ ಗ್ರೇವಿ ಕನ್ಸಿಸ್ಟೆನ್ಸಿ, ಕುದಿತಾ ಕುದಿತಾ ಅದು ಗಟ್ಟಿ ಹಾಕ್ತಾ ಹೋಗುತ್ತೆ. ಈಗ ಸ್ವಲ್ಪ ನೀರನ್ನು ಸಹ ಸೇರಿಸ್ಕೋತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಎಣ್ಣೆ ಮತ್ತು ಮಸಾಲೆ ಚೆನ್ನಾಗಿ ಹೊಂದ್ಕೋಬೇಕು. ನಾವಿಲ್ಲಿ ಗೋಡಂಬಿ ಮತ್ತು ಕೊಬ್ಬರಿನ ಹಾಕಿದ್ದೀವಿ. ಗೋಡಂಬಿ ಹಾಕಿರೋದ್ರಿಂದ ತಳ ಹತ್ತ ಚಾನ್ಸಸ್ ಇರುತ್ತೆ. ನೀವು ಒಣ ಕೊಬ್ಬರಿ ಬದಲು ಹಸಿ ತೆಂಗಿನಕಾಯಿ ತುರಿನೂ ಸಹ ಹಾಕೋಬೋದು. ಗೋಡಂಬಿ ಮತ್ತು
ಒಣ ಕೊಬ್ಬರಿ ಹಾಕೋದ್ರಿಂದ ರುಚಿನೂ ಚೆನ್ನಾಗಿರುತ್ತೆ ಮತ್ತು ಗ್ರೇವಿ ಥಿಕ್ನೆಸ್ಸು ಸಹ ಚೆನ್ನಾಗಿರುತ್ತೆ. ಆದ್ದರಿಂದ ನಾನು ಇಲ್ಲಿ ಗೋಡಂಬಿ ಮತ್ತು ಒಣ ಕೊಬ್ಬರಿನ ಬಳಸಿದ್ದೇನೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಮಿಕ್ಸ್ ಮಾಡಬೇಕಾದ್ರೆ ಸ್ಟೌವ್ ಬೇಕಿದ್ರೆ ಹೈ ಫ್ಲೇಮ್ನಲ್ಲಿರಲಿ. ಈಗ ಲಿಡ್ನ ಕ್ಲೋಸ್ ಮಾಡಿ ಸ್ಟೌವ್ನ ಲೋ ಫ್ಲೇಮಲ್ಲಿಟ್ಟು ಸುಮಾರು 5 ನಿಮಿಷಗಳ ಕಾಲ ನಾನು ಚೆನ್ನಾಗಿ ಕುದಿಸ್ಕೋತೀನಿ. ಆ ನಂತರ ತೆಗೆದುಕೊಂಡಿರುವಂತಹ ಮೊಸರನ್ನ ಸಹ ಸೇರಿಸ್ತಾ ಇದ್ದೀನಿ. ಮೊಸರು ಹಾಕಬೇಕಾದ್ರೆ ಸ್ಟೌವ್ ಹೈ ಫ್ಲೇಮ್ನಲ್ಲಿ ಇರೋದು ಬೇಡ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಸಿ ವಾಸನೆ ಹೋಗಬೇಕು ಮಸಾಲೆಯಲ್ಲಿರುವಂಥದ್ದು. ಅಲ್ಲಿವರೆಗೂ ಚೆನ್ನಾಗೆ ನಾವು ಬೇಯಿಸ್ಕೋಬೇಕಾಗತ್ತೆ ಮಸಾಲೆನ. ಈಗ ತೆಗೆದುಕೊಂಡಿರುವಂತಹ ಹಸಿರು ಪುಡಿನ ಹಾಕೋತಾ ಇದ್ದೀನಿ. ಹಾಗೆ ಧನಿಯಾ ಪುಡಿ ಮತ್ತು ಹಚ್ಚ ಖಾರ ಪುಡಿನ ಸಹ ಸೇರಿಸ್ಕೋತಾ ಇದ್ದೀನಿ. ಇಲ್ಲಿ ಗರಂ ಮಸಾಲ ಪೌಡರ್ನ ಸಹ ಸೇರಿಸ್ಕೋತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕೋಬೇಕು. ನಾನಿಲ್ಲಿ ಸ್ವಲ್ಪ ಸಕ್ಕರೆನೂ ಸಹ ಸೇರಿಸ್ಕೋತಾ ಇದ್ದೀನಿ. ಸಕ್ಕರೆ ಹಾಕೊಳ್ಳೋದು ಆಪ್ಷನಲ್. ತುಂಬ ಖಾರ ತಿನ್ಲಿಕ್ಕೆ ಇಷ್ಟಪಡೋರು ಸಕ್ಕರೆ ತಿನ್ಲಿಕ್ಕೆ ಇಷ್ಟಪಡೋದಿಲ್ಲ ಅಂಥವ್ರು ಸ್ಕಿಪ್ ಸಹ ಮಾಡ್ಕೋಬೋದು. ಆದರೆ ಸ್ವಲ್ಪ ಸಕ್ಕರೆ ಸೇರಿಸೋದ್ರಿಂದ ಗ್ರೇವಿ ರುಚಿ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮಸಾಲೆ ಪದಾರ್ಥಗಳನ್ನ ಹಾಕಿದ್ಮೇಲೆ ಸುಮಾರು 5-6 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೋಬೇಕು. ನಾವು ಗಂಟು ಹೊಡಿಬೇಕು. ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಗ್ರೇವಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮಸಾಲೆನ. ಈ ರೀತಿ ಮಸಾಲೆ ಮಿಕ್ಸ್ ಮಾಡ್ಕೋಬೇಕಾದ್ರೆ ಬೇಕಿದ್ರೆ ನೀವು ಸ್ಟೌವ್ ಹೈ ಫ್ಲೇಮ್ ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ. ಈಗ ಮತ್ತೊಮ್ಮೆ ಲಿಡ್ನ ಕ್ಲೋಸ್ ಮಾಡಿ ಸುಮಾರು 5-6 ನಿಮಿಷಗಳ ಕಾಲ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ನಾನಿಲ್ಲಿ ಫ್ರೈ ಮಾಡ್ಕೋತೀನಿ. ಈಗ ಎಣ್ಣೆ ಸಪ್ರೇಟ್ ಆಗ್ತಾ ಹೋಗ್ತಿದೆ. ಈ ರೀತಿ ಎಣ್ಣೆ ಸಪ್ರೇಟ್ ಆದಾಗ ಮಸಾಲೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ನಾನಿಲ್ಲಿ ತೆಗೆದುಕೊಂಡಿರುವಂತಹ ಕಸೂರಿ ಮೆತ್ತಿನೂ ಸಹ ಸೇರಿಸ್ಕೋತಾ ಇದ್ದೀನಿ. ಪಕ್ಕ ಸ್ಟೌವ್ನಲ್ಲಿ ಪನ್ನೀರು ಸಹ ಫ್ರೈ ಆಗ್ತಿದೆ. ಈಗ ಫ್ರೈ ಆಗಿದೆ ಚೆನ್ನಾಗೆ. ಆ ಪನ್ನೀರು ಸಹ ಸೇರಿಸ್ತಾ ಇದ್ದೀನಿ. ಮಸಾಲೆ ಸ್ವಲ್ಪ ಚೆನ್ನಾಗಿ ಹಿಡಿಬೇಕು ಆದ್ದರಿಂದ ನಾನು ಸೇರಿಸ್ತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಪನ್ನೀರು ಹಾಕಿದ್ಮೇಲೆ. ಫ್ರೈ ಮಾಡಿರೋ ಪನ್ನೀರ್ನ ಹಾಕೋದ್ರಂತೂ ತುಂಬಾ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ತಾ ಇದ್ದೀನಿ. ನೀವು ಇಷ್ಟಪಡೋದಾದರೆ ಈಗ ಕೊನೆಯಲ್ಲಿ ತುಪ್ಪ ಆದರೂ ಹಾಕೋಬೋದು 2 ಚಮಚದಷ್ಟು, ಅಥವಾ ಬೆಣ್ಣೆ ಆದರೂ ಹಾಕೋಬೋದು, ಅಥವಾ ಫ್ರೆಶ್ ಕ್ರೀಮ್ ಸಹ ಹಾಕೋಬೋದು. ಲಿಡ್ನ ಕ್ಲೋಸ್ ಮಾಡಿ ಸುಮಾರು 2-3 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಈಗ ತಳ ಬಿಡ್ತಾ ಬಂದಿದೆ. ಈಗ ಗ್ರೇವಿ ರೆಡಿ ಆಗಿದೆ ಸವಿಯಲು. ತುಂಬಾ ಚೆನ್ನಾಗಿ ಬಂದಿದೆ. ಬೇಕಿದ್ರೆ ನೀವು ಪನ್ನೀರು ಸೇರಿಸ್ಬೇಕಾದ್ರೆ ರುಚಿ ನೋಡಿ ಉಪ್ಪು ಅಥವಾ ಖಾರ ಕಮ್ಮಿ ಇತ್ತು ಅಂದರೆ ನೀವು ಖಾರದ ಪುಡಿ ಆಗಲಿ ಅಥವಾ ಉಪ್ಪನ್ನು ಸಹ ಸೇರಿಸ್ಕೋಬೋದು. ಬೇಕಿದ್ರೆ ನೀವು 1-2 ಹಸಿರು ಮೆಣಸಿನಕಾಯಿನೂ ಸಹ ಉದ್ದುದ್ದ ಸೀಳಿ ಹಾಕಿದ್ರು ಸಹ ಚೆನ್ನಾಗಿರುತ್ತೆ. ಈಗ ಚೆನ್ನಾಗಾಗಿದೆ ಮಸಾಲೆ ಪನ್ನೀರ್. ಡಿಶ್ ಔಟ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ. ತುಂಬಾ ಚೆನ್ನಾಗಿದೆ. ಉಪ್ಪು ಖಾರ ಹುಳಿ ಎಲ್ಲ ಹದವಾಗಿದೆ. ಗ್ರೇವಿ ತಕ್ಷಣ ತಿನ್ನೋದಾದರೆ ಗ್ರೇವಿ ಕನ್ಸಿಸ್ಟೆನ್ಸಿ ತುಂಬಾ ಚೆನ್ನಾಗಿದೆ. ಅಥವಾ ಸ್ವಲ್ಪ ಹೊತ್ತು ಬಿಟ್ಟು ತಿಂತೀವಿ ಅನ್ನೋದಾದರೆ ಇನ್ನು ಸ್ವಲ್ಪ ತೆಳ್ಳಗಿರಲಿ, ತಣ್ಣಗೆ ಆಗ್ತಾ ಆಗ್ತಾ ಸ್ವಲ್ಪ ಗಟ್ಟಿಯೇ ಆಗುತ್ತೆ. ನೋಡ್ಲಿಕ್ಕಂತೂ ತುಂಬಾ ಚೆನ್ನಾಗಿದೆ. ಪರಿಮಳನೂ ಸಹ ತುಂಬ ಚೆನ್ನಾಗಿದೆ. ಈಗ ಪನ್ನೀರ್ ಮಸಾಲ ತಿನ್ನಲಿಕ್ಕೆ ಸಿದ್ಧ ಆಗಿದೆ. ಓಂಕಾರ ಕ್ರಿಯೇಷನ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಮಾಡುವಂಥ ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬೇಗ ತಲುಪುತ್ತದೆ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹರೇ ಕೃಷ್ಣ.